ಹಾರ್ಮೋನಿ ಇಲ್ಲ. ಆಮೇಲೆ ಎಲ್ಲಿ ಹೋದರೂ ಕೂಡ ಧರ್ಮ ಧರ್ಮದಲ್ಲಿ ಜಗಳಗಳನ್ನು ಹಚ್ಚತಕ್ಕಂತ ಕೆಲಸ ಇವತ್ತು ಬಿಜೆಪಿ ಮತ್ತು ಆರ್ಎಸ್ಎಸ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಭಾರತ್ ಜೋಡೋ ಯಾತ್ರಾ, ಅನ್ಎಂಪ್ಲಾಯ್ಮೆಂಟ್ ಈ ದೇಶದಲ್ಲಿ ಏನಿದೆ ಅದರ ವಿರುದ್ಧ ಹೋರಾಟ ಮಾಡಕ್ಕೆ ಇದನ್ನ ಮಾಡಿದಂತ ಒಂದು ಕಾರ್ಯಕ್ರಮ. ಇನ್ಫ್ಲೇಷನ್ ದಿನ ದಿನ ಹೆಚ್ಚಾಗ್ತಾ ಇದೆ, ಅದಕ್ಕಾಗಿ ಈ ಒಂದು ಯಾತ್ರೆಯನ್ನ ಶ್ರೀ ರಾಹುಲ್ ಗಾಂಧೀಜಿಯವರು ತೆಗೆದುಕೊಂಡಿದ್ದಾರೆ. ಈ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ, ಅದಕ್ಕಾಗಿ ಈ ಯಾತ್ರೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ನಮ್ಮ ವಿಶೇಷವಾಗಿ ಈ ಭಾಗದ ಕೊಡುಗೆ ನೀವು ಮರಿಬಾರದು. ಇವತ್ತೇನು ಇಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಹಿಂದಿಂದು ಇವತ್ತು ನಿಮಗೇನು ಆರ್ಟಿಕಲ್ 371 ಜೆ ಏನ್ ಸಿಕ್ಕಿದೆ ಅದು ಶ್ರೀಮತಿ ಸೋನಿಯಾ ಗಾಂಧೀಜಿ ಮತ್ತು ರಾಹುಲ್ ಗಾಂಧಿ ಅವರು. ನಿಮ್ಮ ಮಕ್ಕಳಿಗೆ ಒಂದು 100 ಸೀಟು ಮೆಡಿಕಲ್ ನಲ್ಲಿ ಸಿಗ್ತಾ ಇರಲಿಲ್ಲ, ನಿಮ್ಮ ಮಕ್ಕಳಿಗೆ ಒಂದು 500 ಸೀಟು ಇಂಜಿನಿಯರಿಂಗ್ ಸಿಗ್ತಾ ಇರಲಿಲ್ಲ, ನಿಮಗೆ ಎಂಪ್ಲಾಯ್ಮೆಂಟ್ ಇರಲಿಲ್ಲ ಅಂತದನ್ನ ಇವತ್ತು ಸಾವಿರಾರು ಡಾಕ್ಟರ್ಸ್ ಆಗ್ತಾ ಇದ್ದಾರೆ, ಸಾವಿರಾರು ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ, ಸಾವಿರಾರು ಜನ ಇವತ್ತು ಎಂಪ್ಲಾಯ್ಮೆಂಟ್ ನಲ್ಲಿ ಇನ್ಸ್ಪೆಕ್ಟರ್ ಹಿಡ್ಕೊಂಡು DYSP ಹಿಡ್ಕೊಂಡು ಎಲ್ಲ ಇದು ಎಲ್ಲರ ಕೊಡುಗೆಗಳು ನನಗೆ ಮತ್ತು ನಿಮಗೆ ಸಿಕ್ಕಿದ್ದು ರಾಹುಲ್ ಗಾಂಧೀಜಿ ಅವರು ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಪ್ರಯತ್ನದಿಂದ ನಾವು ಈ ಸಂವಿಧಾನದ ತಿದ್ದುಪಡಿಯನ್ನ ತಂದು ಈ ಭಾಗಕ್ಕೆ ಕೊಟ್ಟಿದ್ದೇವೆ. ಇದು ಎಲ್ಲಕ್ಕಿಂತಲೂ ಮುಖ್ಯ. ಅದರ ಜೊತೆಯಲ್ಲೇ ಇವತ್ತು ಭಾರತ್ ಜೋಡೋ ಯಾತ್ರಾ ಏನ್ ರಾಹುಲ್ ಗಾಂಧೀಜಿ ಅವರು ಮಾಡ್ತಾ ಇದ್ದಾರೆ, ಈಗಾಗಲೇ 1,000 ಕಿಲೋಮೀಟರ್ ಅವರು ನಡ್ಕೊಂಡು ಬಂದಿದ್ದಾರೆ, ಇನ್ನು ಈಗ 2,700 ಕಿಲೋಮೀಟರ್ ಅವರು ಮುಂದೆ ಸಾಗ್ತಾ ಇದ್ದಾರೆ. ಅದಕ್ಕಾಗಿ ಅವರ ಒಂದು ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ನಾವೆಲ್ಲರೂ ಕೂಡ ಒಂದಾಗಿ ಇದನ್ನ ಕೆಲಸ ಮಾಡಬೇಕು. ನಾವೆಲ್ಲರೂ ಸೇರಿದಾಗ ಮಾತ್ರ ನಮ್ಮ ಪಕ್ಷಕ್ಕೂ ಬಲ ಸಿಗ್ತದೆ, ದೇಶ ಕಟ್ಟಕ್ಕೂ ಕೂಡ ನಮಗೆ ಶಕ್ತಿ ಸಿಗ್ತದೆ. ಮತ್ತು ಬಿಜೆಪಿ ಆರ್ಎಸ್ಎಸ್ ಏನು ತತ್ವಗಳು ಇವತ್ತು ಜನರಲ್ಲಿ ವಿಷಬೀಜ ತುಂಬುತ್ತಾ ಇದ್ದಾರೆ ಅದರ ವಿರುದ್ಧ ಕೂಡ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲನೂ ಕೂಡ ಶಕ್ತಿ ಸಿಗ್ತಾ ಇದೆ. ಅದಕ್ಕಾಗಿ ಇಷ್ಟು ಮಾತ್ರ ನಿಮಗೆ ಕೇಳ್ತೇನೆ, ತಾವೆಲ್ಲರೂ ಒಂದು ಒಕ್ಕಟ್ಟಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪುನಃ ಸರ್ಕಾರ ಬರ್ತಕ್ಕಂಥದ್ದು ನೀವು ಮಾಡಬೇಕು ಅನ್ನತಕ್ಕಂಥದ್ದು ಇದೇ ಕೊಡುಗೆ ನೀವು ಕೊಡಬೇಕು. ಆವಾಗ ಮಾತ್ರ ನಮಗೊಂದು ಒಳ್ಳೆ ಶಕ್ತಿ ಬರ್ತದೆ. ಈ ಕೆಟ್ಟ ಸರ್ಕಾರ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿದೆ, ಕಮಿಷನ್ ಸರ್ಕಾರ ಈ ರಾಜ್ಯದಲ್ಲಿದೆ, ಇದನ್ನ ನೀವು ತೆಗೆದುಹಾಕಬೇಕು ಅಂದ್ರೆ ನೀವು ಒಕ್ಕಟ್ಟಾಗಿ ಚುನಾವಣೆಯಲ್ಲಿ ನಿಮ್ಮ ಹೆಚ್ಚಿನ ಬೆಂಬಲ ನಮಗೆ ಸಿಗಲೇಬೇಕು. ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಒಂದಾಗಿ ಕೆಲಸ ಮಾಡಿ ಒಂದು ಕಾಂಗ್ರೆಸ್ ಪಕ್ಷಕ್ಕೂ ಶಕ್ತಿ ಮತ್ತು ದೇಶಕ್ಕೆ ಎಲ್ಲಕ್ಕಿಂತಲೂ ಹೆಚ್ಚಿನ ದೊಡ್ಡ ಶಕ್ತಿ ಬರ್ತದೆ. ಮತ್ತು ರಾಹುಲ್ ಗಾಂಧೀಜಿ ಅವರಿಗೆ, ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೆ ನೀವು ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗ್ತದೆ ಅನ್ನತಕ್ಕಂತ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಆದರಣೀಯ ಖಡ್ಗೆ ಸಾಹಬ್ ಕಾ ಬಹುತ್ ಬಹುತ್ ಶುಕ್ರಿಯಾ. ಸಾಥಿಯೋ ಫಿರ್ ತಯಾರ್ ಹೋ ಜಾಯಿಯೆ. ಜೋಡೋ ಜೋಡೋ ಔರ್ ಜೋರ್ ಸೆ ಜೋ.